ಯಾಕಂತಂದ್ರೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಬಡವರ ಕಾರ್ಯಕ್ರಮಗಳು. ಈ ಬಡವರ ಕಾರ್ಯಕ್ರಮಗಳು ಯಾವ ಫಲಾನುಭವಿ ಇದ್ದಾನೆ ಆ ಫಲಾನುಭವಿಗೆ ನೇರವಾಗಿ ತಲುಪಬೇಕು. ಈಗ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೀವಿ ನಾವು ಅಧಿಕಾರಕ್ಕೆ ಬಂತು. ಇನ್ನೂ 9 ತಿಂಗಳುಗಳಾಗಿಲ್ಲ. ಈ 8 ತಿಂಗಳುಗಳಲ್ಲೇ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ. ಬಿಜೆಪಿಯವರು ಗೇಲಿ ಮಾಡ್ತಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಈ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ? ಗೃಹ ಜ್ಯೋತಿ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ? ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆಯಾ? ಯಾರಿಗೆ ಬಂದಿದೆ? ಕೈ ಎತ್ತಿ ಬಂದಿದ್ರೆ ಕೈ ಎತ್ತಿ ಅಂತೇಳಿ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ನಾನು ಕೇಳಿದ್ದೀನಿ. ಜನರು ಅದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ. ಅದರ ಅರ್ಥ ಈ ಕಾರ್ಯಕ್ರಮಗಳು ಜಾರಿ ಆಗ್ತಾ ಇದ್ದಾವೆ. ಮತ್ತೆ ನಾನು ಸ್ಪಷ್ಟ